ವೀಕ್ಷಕರೇ, ಇಂದು ಗುರು ಪೂರ್ಣಿಮಾ, ವ್ಯಾಸ ಪೂರ್ಣಿಮಾ ಅಂತ ಕರೀತಾರೆ. ಈ ದಿನವನ್ನ ಸಾಮಾನ್ಯವಾಗಿ ಗುರುವಿನ ಹಬ್ಬ ಅಂತ ಆಚರಿಸ್ತಾರೆ. ಈ ದಿನ ಯಾರೇ ವ್ಯಕ್ತಿಗಳಾಗ್ಲಿ ತಮ್ಮ ಗುರುವಿನ ಸಮಾನರಾದವರಿಗೆ ಕೈಲಾದಷ್ಟು ಸೇವೆ ಮಾಡಿ ತಮ್ಮ ಶಕ್ತಿ ಅನುಸಾರ ಅವರಿಗೆ ದಕ್ಷಿಣೆಯನ್ನ ಕೊಟ್ಟು ಗುರುಗಳ ಆಶೀರ್ವಾದವನ್ನ ಪಡ್ಕೊಂಡ್ರೆ ಶಿಷ್ಯಂದಿರಿಗೆ ಶ್ರೇಯಸ್ಸಾಗತ್ತೆ. ಅವರಿಂದ ಕಲಿಯೋ ಕಲ್ತಿರೋ ವಿದ್ಯೆ ಶಾಶ್ವತವಾಗಿ ಉಳಿಯುತ್ತೆ. ನನಗೆ ವಿದ್ಯಾದಾನ ಮಾಡಿದ ಎಲ್ಲಾ ಗುರುಗಳಿಗೂ ಈ ಮೂಲಕ ವಂದಿಸುತ್ತಾ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಸರ್ವರಿಗೂ ಭಗವಂತ ಸನ್ಮಂಗಳವನ್ನ ಉಂಟು ಮಾಡಲಿ. ಇವತ್ತು ಗುರುಗಳಿಗೆ ಪೂಜೆ ಮಾಡಿ ಆಶೀರ್ವಾದ ತಕ್ಕಳು ಹಬ್ಬ ಅಂತೆ. ಹಂಗಾರೆ ಇವತ್ತು ನಮ್ ಗುರು ಸಂಗಮಪ್ಪಂಗೆ ಪೂಜೆ ಮಾಡಿ ಆಶೀರ್ವಾದ ತಕೊಳ್ಬೇಕು. ಇಂತ ಅವಕಾಶನ ನಾನು ಯಾವತ್ತು ತಪ್ಪಿಸ್ಬಾರ್ದು. ಏ ಫೂಲ್, ಯಾರಿಗೂ ಪೂಜೆ ಮಾಡ್ಬೇಕು ಅಂತಿದ್ದಲ್ಲ, ಯಾರಿಗೆ? ನಮ್ ಡ್ಯಾಡುಗ. ಹ್ಞೂ, ಮತ್ತೆ ಇವತ್ತು ಗುರುಗಳ ಪೂಜೆ ಮಾಡೋ ಹಬ್ಬ ಅಂದ್ರೆ ಅವ್ರಿಗೆ ತಾನೇ ಪೂಜೆ ಮಾಡ್ಬೇಕು. ಅವರೇ ತಾನೇ ನನ್ ಗುರು. ಅವ್ರು ಹೇಗ್ ನಿನಗ್ ಗುರು ಆಗ್ತಾರೆ? ನಾನು ಹಾಡಾಡನ್ನ ಕಲ್ತಿದ್ದು ಅವರಿಂದ ಅನ್ಮೇಕೆ. ಅವರೇ ತಾನೇ ನನ್ ಗುರು. ನನ್ ಡ್ಯಾಡು ಯಾವಾಗ ನಿನ್ ಹಳ್ಳಿಗ್ ಬಂದು ಮ್ಯೂಸಿಕ್ ಹೇಳ್ಕೊಟ್ಟಿದ್ದಾರೆ? ಅವ್ರು ನೇರವಾಗಿ ಬಂದಿರ್ಲಿಲ್ಲ ದಿಟ್ಟ, ಆದ್ರೆ ನಮ್ ಕೋಗಿಲಮ್ಮನ್ ಮೂಲಕ ದಿನ ಆಗ್ಲೂ ಬರೋರು, ಹೊಸ ಹೊಸ ಹಾಡಾಡೋರು. ಅದನ್ನ ಕೇಳ್ತಾ ಕೇಳ್ತಾ ದಿನ ಆಗ್ಲೂ ಕಲ್ಕೊಂತಿದ್ದೆ. ಅದಕ್ಕೆ ಅವ್ರು ನನ್ ಗುರುಗಳೇಯ. ಇವತ್ತು ನಂಗೆ ಹಬ್ಬನೇಯ. ಈ ದಿವ್ಸ ಗುರುಗಳ ಸೇವೆ ಮಾಡಿ ಆಶೀರ್ವಾದ ತಗೊಂಡ್ರೆ ಬೋ ಒಳ್ಳೇದಂತೆ. ಏ ಉಚ್ಚ, ಗುರು ಅಂದ್ರೆ ಟೀಚರ್ ತಾನೆ. ಟೀಚರ್ಸ್ ಡೇ ಇರೋದು ಸೆಪ್ಟೆಂಬರ್ 5th. ಅವತ್ತು ನಾವು ಸ್ಟೂಡೆಂಟ್ಸ್ ಎಲ್ಲ ಟೀಚರ್ಸ್ಗೆ ವೆರೈಟಿ ವೆರೈಟಿ ಗಿಫ್ಟ್ಸ್ ಕೊಟ್ಟು ಪ್ರೋಗ್ರಾಮ್ ಎಲ್ಲ ಮಾಡ್ತೀವಿ. ಏ ಅದ್ ಗೊತ್ತಿಡು, ನಮ್ ದೇಶದ ರಾಷ್ಟ್ರಪತಿ ಆಗಿದ್ರಲ್ಲ ರಾಧಾಕೃಷ್ಣ, ಅವ್ರ ಹುಟ್ಟುಹಬ್ಬ ತಾನೇ ಅವತ್ತು. ಅದನ್ನು ನಮ್ ಕೋಗಿಲಮ್ಮನ್ನೇ ಹೇಳ್ಕೊಟ್ಟೈತೆ. ಅದ್ ಗೊತ್ತಿದೆ ಅಂದ್ಮೇಲೆ ಇವತ್ ಯಾಕದೆಲ್ಲ ಮಾಡ್ತಿದ್ಯಾ? ಅವತ್ತು ಮಾಡೋಣಂತೆ ಬಿಡು. ಆದ್ರೆ ಇವತ್ತು ಮಹಾಭಾರತ ಬರ್ದಾರಲ್ಲ ಮಹಾಗುರು ವೇದವ್ಯಾಸ, ಅವ್ರ ಹುಟ್ಟುಹಬ್ಬ. ಅದಕ್ಕೆ ಇದು ಅದಕ್ಕಿಂತ ಒಳ್ಳೆ ದಿನ. ನೀನೇನಾರು ಅನ್ನು, ಆದ್ರೆ ನಾನಂತೂ ನಮ್ ಗುರುಗಳ ಪೂಜೆ ಮಾಡದೆಯ. ಕಮಲಮ್ಮ ಕಾಫಿ. ಇದೇನೋ ಚಿ, ಕಮಲಮ್ಮ ಇಲ್ವಾ ಅಥವಾ ಇನ್ಯಾರು ಇಲ್ವಾ? ನೀನ್ ಯಾಕೋ ಕಾಫಿ ತಂದೆ? ಎಲ್ಲ ಅವ್ರೆ, ಆದ್ರೆ ಇವತ್ ಯಾಕೋ ನಾನೇ ಕೊಡ್ಬೇಕು ಅನ್ಸ್ತು, ಅದಕ್ಕೆ ಕೊಡ್ತಾ ಇವ್ನಿ. ನಂಗಂತೂ ಬೋ ಖುಷಿ ಆಯ್ತೈತೆ. ನಿಮ್ಗೆ ಈ ಕಾಫಿಲಿ ಪ್ರೀತಿ, ಅಕರೆ, ಗೌರವ ಎಲ್ಲ ಜಾಸ್ತಿ ಆಗಿರುತ್ತೆ. ಸೊ ಇದು ಬೆಸ್ಟ್ ಕಾಫಿ ಆಗಿರುತ್ತೆ, ನನ್ಗೂ ಖುಷಿ. ಇದಕ್ಕಿಂತ ನಾನು ಇನ್ನೇನ್ ಬಯಸನೆ? ನೀವ್ ಖುಷಿ ಆದ್ರೆ ನಂಗೂ ಖುಷಿನೇ. ಇದನ್ನು ನೀನೇ ತಂದ್ಯಾ? ಯಾಕೆ? ಖುಷಿಗೆ. ಥ್ಯಾಂಕ್ ಯು. ಓ ಗಾಡ್, ನನ್ನ ಬ್ರಷ್ ಅಲ್ಲಿ ಇಲ್ಲೇ ಐತಲ್ಲ. ಏನಾಗಿದೆ ನಿಮಗೆ? ಯಾಕೋ ಹಿಂಗ ಆಡ್ತಿದ್ಯಾ? ಹಂಗೆ ಸುಮ್ಕೆ. ನೀನ್ ಕೋಪ ಮಾಡ್ಕೊಂತೇನ ಅನ್ಕೊಂಡೆ. ಇದ್ಯಾಕೆ ನಗ್ತಿದ್ಯಲ್ಲ? ನೀನ್ ಲೂಸ್ ಲೂಸ್ ತರ ಆಡಿದ್ರೆ ನಗು ಬರ್ತೈ, ನನ್ ಕೋಪ ಬರತ್ತಾ? ಅಲ್ಲ, ಇನ್ ಸುಮ್ ಸುಮ್ ಕಾರ ನಕ್ರೆ ನಮ್ ಕಡೆ ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ತಾರೆ? ಇವನ್ಗೆ ಯಾಕೋ ಗ್ಯಾನ್ ಕೆಟ್ಟೈತೆ, ಹುಚ್ಚ ಆಸ್ಪತ್ರೆಗೆ ಕರ್ಕೊಂಡು ಹೋಗುಮ ನಡಿ ಅಂತಾರೆ. ಲೋ ಬ್ರಿಲಿಯಂಟ್, ಹುಚ್ಚ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗಿರೋದು ನನ್ನಲ್ಲ ನಿನ್ನ.
ಗುರುಗಳು, ಐ ಮೀನ್ ಟೀಚರ್ಸ್ ಡೇ ಇವತ್ತಲ್ಲ ಕಣು. ಯಾವ ಇಂಗ್ಲಿಷ್ ಕ್ಯಾಲೆಂಡರ್ ಅಲ್ಲೂ ಇಲ್ಲ, ನಾನು ಹೋಗಿ ನೋಡ್ಕೊಂಡು ಬಂದೆ. ಅಲ್ಲಿಲ್ಲದೆ ಇದ್ರೆ ಈ ದಿನವ ಆಚರಿಸಂಗ ಇಲ್ಲ ಅಂತನಾ? ಹೌದು ಕಣು. ಈಗ ನೋಡು, ಇಂಗ್ಲಿಷ್ ಅಲ್ಲಿ ಮದರ್ಸ್ ಡೇ ಅಂತ ಇದೆ, ಅವತ್ತು ಅಮ್ಮಂದಿರ್ಗೆ ವಿಶ್ ಮಾಡ್ಬೇಕು. ಫಾದರ್ಸ್ ಡೇ ಅಂತ ಬರುತ್ತೆ, ಅವತ್ತು ಅಪ್ಪಂಗ್ ವಿಶ್ ಮಾಡ್ಬೇಕು. ಹಾಗೆ ಬ್ರದರ್ಸ್ ಡೇ, ಸಿಸ್ಟರ್ಸ್ ಡೇ, ಫ್ರೆಂಡ್ಶಿಪ್ ಡೇ, ಅದೇ ಎಷ್ಟೊಂದ್ ಡೇ, ಈ ಡೇ ಆ ಡೇ ಎಲ್ಲ ಬರುತ್ತೆ ಲಚ್ಚಿ. ಯಾವತ್ ಯಾವ ದಿನ ಬರುತ್ತೋ ಅಂತ ಇಂಗ್ಲಿಷ್ ಕ್ಯಾಲೆಂಡರ್ ಅಲ್ಲಿ ಇರುತ್ತೆ, ಆ ದಿನನೇ ಸೆಲೆಬ್ರೇಟ್ ಮಾಡ್ಬೇಕು. ಕನ್ನಡದವರಾಗಿ ನಾವ್ಯಾಕೆ ಇಂಗ್ಲಿಷ್ ಕ್ಯಾಲೆಂಡರ್ನ ಅನುಸರಿಸ್ಬೇಕು? ಯಾಕೆ ಅಂದ್ರೆ ದಟ್ಸ್ ದಿ ರಿಯಲ್ ಕ್ಯಾಲೆಂಡರ್ ಕಣೋ ಪೆದ್ದ. ಏ ಇಲ್ ಕಣ್ಬಿಡು, ನಮ್ಮೂರಲ್ಲಿ ಚಾಮುಂಡವನ್ ಗುಡಿ ಪೂಜಾರಪ್ಪ ಪಂಚಾಂಗನೇ ದಿಟ್ವದು ಅಂತ ಹೇಳ್ತಾರೆ. ಹಬ್ಬ ವ್ರತನೆಲ್ಲ ಅದನ್ನ ನೋಡೇ ಆಚರಿಸ್ಬೇಕು ಅಂತಾರೆ. ಹಬ್ಬ ಅಲ್ಲಿ, ವ್ರತ ಅಲ್ಲಿ, ಜಾತ್ರೆ ಅಲ್ಲಿ, ಪಂಚಾಂಗನ್ ಓದಿಸ್ಕೊಂಡೇ ತಿಳ್ಕೊಳ್ಳೋದು. ನಮ್ಮ ಹಳ್ಳಿಲಿ ತಾರೀಖ್ ನೋಡಕ್ ಮಾತ್ರವೇ ಈ ಇಂಗ್ಲಿಷ್ ಕ್ಯಾಲೆಂಡರ್ ಎಲ್ಲ ನೋಡೋದು. ಅದಕ್ಕೆ ಅವ್ರನ್ನೆಲ್ಲ ಹಳ್ಳಿ ಗುಗ್ಗುಗಳು ಅನ್ನೋದು. ನಿನ್ಗೆ ಅವುಗಳ ಸತ್ಯ ತಿಳಿದಿಲ್ಲ ಅಂತ ಕಾಣ್ತದೆ. ನೀನ್ ಈಗ ತಾನೇ ಹೇಳ್ದಲ್ಲ, ಅಮ್ಮಂಗ್ ಒಂದಿನ, ಅಪ್ಪಂಗ್ ಒಂದಿನ, ಅಕ್ಕಂಗ್ ಒಂದಿನ, ಅಣ್ಣಂಗ್ ಒಂದಿನ ಅಂತ. ಅವೆಲ್ಲ ನಮ್ ಪಂಚಾಂಗದಲ್ಲೂ ಐತೆ. ಸುಮ್ಮನೆ ಬುರುಡೆ ಬಿಡ್ಬೇಡ, ನಮ್ಮ ಅವನಾಣೆಗೂ ದಿಟಾರಿಯ ನೋಡು. ಅಂತಮ್ದ ದಿನಕ್ಕೆ ಅಕ್ಕ ತಂಗಿರು ರಕ್ಷಿದಾರ ಕಟ್ತಾರ, ಅಕ್ಕ ತಂಗಿ ದಿನಕ್ಕೆ ಅಂತಮ್ಮಂದ್ರು ಅರ್ಶನ, ಕುಂಕುಮ, ಬಳೆ, ಸೀರೆ, ಬಟ್ಟೆ, ಸಿಹಿ ಇವನ್ನೆಲ್ಲ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಇರ್ಬಹುದು, ಆದ್ರೆ ಫಾದರ್ಸ್ ಡೇ, ಮದರ್ಸ್ ಡೇ ಅಂತ ಎಲ್ಲಿದೆ ನಿಮ್ ಪಂಚಾಂಗದಲ್ಲಿ? ಅಪ್ಪ ಅವ್ವ ಅಂದ್ರೆ ನಮಗ್ ಜನ್ಮ ಕೊಟ್ಟ ದ್ಯಾರು, ಅವ್ರನ್ನ ನಾ ದಿನ ಪೂಜೆ ಮಾಡ್ಬೇಕು. ಅವ್ರಿಗೆ ವರ್ಷದಲ್ಲಿ ಬರೋ ಒಂದೊಂದ್ ದಿನ ಅಂತ ಕೊಡಕ್ಕಾಯ್ತದ, ಅದಕ್ಕೆ ನಾವ್ ದಿವ್ಸ ಅಪ್ಪ ಅಮ್ಮನ ಪೂಜೆ ಮಾಡ್ತೀವಿ. ಪೂಜೆ ಮಾಡೋದಂದ್ರೆ ಗಂಧದ ಕಡ್ಡಿ ತಗೊಂಡು ಪೂಜೆ ಮಾಡೋದಲ್ಲ, ದಿವ್ಸ ಆಜ್ಗೋಗುವಾಗ ಅಪ್ಪ ಅವನ್ ಕಾಲ್ ಬಿದ್ದು ನಮಸ್ಕಾರ ಮಾಡಿದ್ರೆ ನಾವ್ ಹೋಗೋ ಕೆಲ್ಸ ಆಯ್ತದೆ, ಅವ್ರಿಗೂ ಸಮಾಧಾನ ಇರ್ತದೆ. ತುಂಬಾ ಇರಿಟೇಷನ್, ಏನೇನೋ ಹೇಳಿ ಹೆಡೆಕ್ ಬರ್ಸ್ಬಿಡ್ತಾ ಇದ್ಯಾ? ಓಲಿ ಬಿಡು, ಮಾತೃ ದೇವ ಭವ ಪಿತೃ ದೇವ ಭವ ಅನ್ನೋ ಶ್ಲೋಕ ಆದ್ರೂ ಕೇಳಿದ್ಯಾ? ಹಂಗಂದ್ರೆ ಏನ್ ಹೇಳು? ಅಪ್ಪ ಅವನೇ ದ್ಯಾರು ಅಂತ. ಸಾಕ್ ಸಾಕು, ನಂಗ್ ಬೋರ್ ಆಯ್ತು. ನಮ್ ದೇಶದ ಬಗ್ಗೆ ಹೇಳಿದ್ರೆ ಬೋರು ಅಂತಾಳೆ. ಇಂಗ್ಲಿಷ್ ಅವ್ರು ಏನ್ ಹೇಳ್ತಾರೋ ಅದೇ ದಿಟ್ಟ ಅಂತ ಜೋರ್ ಮಾಡ್ತಾಳೆ. ನಾನು ಕೇಳಿದ್ರೆ ಶಾಲೆಗೆ ಹೋಗಿಲ್ಲ ಅಂತೀಯ, ಓದಕ್ಕೆ ಬರಲ್ಲ ಅಂತೀಯ, ಓದ್ದವ್ರು ಗೊತ್ತಿಲ್ಲದಿರೋ ಅದೆಷ್ಟೋ ವಿಷಯ ನಿಮ್ಗೆ ಗೊತ್ತಿದೆಯಲ್ಲೋ, ಹೇಗೋ ಅದು? ಯಾರೋ ನಿಮ್ಗೆಲ್ಲ ಹೇಳ್ಕೊಟ್ಟಿದ್ದು? ಅವನೇ ಮೊದಲು ಸುಮಾರಿಸ್ಯ ಅವಳಿಂದಲೇ ತಿಳ್ಕೊತಿದ್ದೆ. ನಮ್ಮ ಮಾಮನು ಹೊಸ ಹೊಸ ಹೇಳ್ಕೊಡೋದು, ಆಮೇಲೆ ನಮ್ಮೂರ್ ಪೂಜಾರ್ ಮಾಮನು ಹೊಸ ಹೊಸ ವಿಷಯಗಳನ್ನ ಹೇಳ್ಕೊಟ್ಟವ್ರೆ. ಆದ್ರೆ ಎಲ್ಲರಿಗಿಂತ ಅಪ್ಪರ ಕಲ್ಸಿರೋದು ಮಾತ್ರ ನಮ್ಮ ಅವನೇಯ. ಕಲ್ಸೋದು ದೊಡ್ಡದು ಹೌದು ಅಲ್ವೋ ನನ್ಗೆ ಗೊತ್ತಿಲ್ಲ ಕಣ, ಆದ್ರೆ ಯಾವ್ದನ್ನೇ ಆದ್ರೂ ಇಷ್ಟು ಶ್ರದ್ಧೆಯಿಂದ ಕಲಿಯೋ ನೀನು ನನಗೆ ಗ್ರೇಟ್ ಅನಿಸ್ತೀಯ ಕಣ. ಮುಂದಿನ ಜನ್ಮ ಅಂತ ಒಂದಿದ್ರೆ ನಾನು ನಿನ್ನ ಮಗನ ಹುಟ್ಟಬೇಕನ್ನೋ ಆಸೆ ಕಣ. ಆಗ ನೀನು ನನ್ನ ಅಪ್ಪನಾಗಿ ನಿಮ್ಮಮ್ಮ ನಿಮಗಿದನ್ನೆಲ್ಲ ಹೇಳ್ಕೊಟ್ಟಿದ್ದೆಲ್ಲ ನನಗೆ ಹೇಳ್ಕೊಡು.
ಬನ್ನಿ ಆ ಕಡೆ. ನೀನು ಯಾಕೆ ಕರಿತಿದ್ಯಾ ಅಂತ ನನಗೆ ಗೊತ್ತು. ನಾನು ಬರಲ್ಲ. ಬರಲ್ಲ ಅಂದರೆ ನಾನು ಯಾವತ್ತು ಬಿಟ್ಟಿದ್ದೀನಿ?